ಯಾಕೆ ಸುಮ್ಮನೆ ಇದೆಯಾ? ಬಾಯಿ ಬಿಟ್ಟು ಮಾತಾಡು. ಈ ಪೋಸ್ಟರ್ ಎಲ್ಲ ಏನು? ನನಗೇನು ಗೊತ್ತಿಲ್ಲ ಮೇಡಮ್. ನಿಮಗ್ ಗೊತ್ತಿಲ್ಲದೇನೆ ಈ ಪೋಸ್ಟರ್ ಹೇಗ್ರಿ ಬಂತು ಹೇಳಿ? ಹೇಗ್ ಬಂತು ಈ ಪೋಸ್ಟರ್ಸು? ಅದೇ ಅರ್ಥ ಆಗ್ತಿಲ್ಲ ಅಂದ್ರೆ ಇಲ್ಲಿ ಪೋಸ್ಟರ್ಸ್ನ ಅಂಟಿಸಿರೋದು ಇದ್ಯಾವುದು ನಿನಗೆ ಗೊತ್ತಿಲ್ಲ ಅಂತಾಯ್ತು? ಹೌದು, ನನಗೆ ಗೊತ್ತಿಲ್ಲ. ಸರಿ, ನಿನಗೆ ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳೋಣ, ಹೋಗ್ಲಿ. ಈ ಈ ಪೋಸ್ಟರಲ್ಲಿರೋದು ನೀನೇ ಅಂತೀಯಾ ಇಲ್ಲ ಮಾರ್ಫಿಂಗ್ ಅಂತೀಯಾ? ಹೇಳು, ಪರವಾಗಿಲ್ಲ. ನಮ್ದೇ ನಾವು ಮಿಷನ್ ಎಜುಕೇಷನ್ ಪ್ರಾಜೆಕ್ಟ್ ಮೇಲೆ ಹೋಗಿದ್ವಿ, ಅವಾಗ ಯಾರೋ ಫೋಟೋ ತೆಗೆದು ಈ ತರ ಮಾಡಿದ್ದಾರೆ. ಏನ್ ಸಾಕ್, ನಿಲ್ಸಿ ಸರ್. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನೋ ರಿಲೇಷನ್ ಇದೆ. ಬಾಯಿ ಮುಚ್ಚು. ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀರಾ? ನಾನು ಈ ಕಾಲೇಜ್ MD, ಅವರು ಬೋರ್ಡ್ ಮೆಂಬರ್. ನಾವೇನೋ ಕಾಲೇಜ್ ಕೆಲಸದ ಮೇಲೆ ಹೋದಾಗ ನಾವಂದ್ರೆ ಆಗದೆ ಇರೋರು ಯಾರೋ ಈ ತರ ಮಾಡಿದ್ದಾರೆ. ಅವರು ನಮ್ಮ ಮೇಲೆ ಮಸಿ ಬೆಳಿಬೇಕು ಅನ್ಕೋತಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಏನೇನೋ ಮಾತಾಡ್ತಿದ್ದೀರಲ್ಲ. ಅಯ್ಯೋ, ಇದೊಳ್ಳೆ ಸರಿ ಹೋಯ್ತು. ನೀವು ಮಾಡೋದೆಲ್ಲ ಮಾಡಿ ನಮ್ಮ ಮೇಲೆ ಕಿರ್ಚಾಡಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆ. ಏಯ್, ಹೇಳ್ತಾ ಇದೀನಲ್ವಾ, ಮತ್ತೆ ಅದೇ ತರ ಮಾತಾಡ್ತಿದ್ದೀರಾ? ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ನಮ್ಗೆ ಅರ್ಥ ಆಗಿರೋದಕ್ಕೆ ನಾವು ಈ ತರ ಮಾತಾಡ್ತಿರೋದು ಮೇಡಮ್. ಮೇಡಮ್, ನೀವಂದ್ರೆ ನಮ್ಗೆ ತುಂಬಾ ಗೌರವ, ಅಭಿಮಾನ. ನೀವು ಒಂದು ಸ್ಟೂಡೆಂಟ್ ಸ್ಥಾನದಿಂದ MD ಸ್ಥಾನಕ್ಕೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಈ ಕಾಲೇಜ್ ಭವಿಷ್ಯ, ಸ್ಟೂಡೆಂಟ್ಸ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ನೀವೇ ಈಗ ಯಾಕೆ ಮಾಡಿದ್ರಿ ಮೇಡಮ್? ಈ ಪೋಸ್ಟರ್ ನೋಡಿದ ತಕ್ಷಣನೇ ನಮ್ಮ ಹೃದಯ ಬಡಿತ ನಿಂತು ಹೋದಂಗೇನೆ ಆಯಿತು. ನೀವು ಹೀಗೆ ಮಾಡಿದ್ದೀರಾ ಅಂದರೆ ಇವಾಗಲೂ ನಂಬಕ್ಕೆ ಆಗ್ತಿಲ್ಲ ಮೇಡಮ್.